ಮತ್ತೆ ವಕ್ಕರಿಸಿದ ಕೊರೋನಾ ಮಹಾಮಾರಿ. ರಾಜ್ಯದ ಜನರಿಗೆ ಶುರುವಾಗಿದೆ ಢವಢವ. ಪಕ್ಕದ ರಾಜ್ಯ ಕೇರಳದಲ್ಲೂ ಕೋವಿಡ್ ಆರ್ಭಟ. ಹಿಂದೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಕೇರಳಕ್ಕೆ ಕೋವಿಡ್ ಎಂಟ್ರಿ ಕೊಟ್ಟಾಗ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹೇ ಅದೇನ್ ಬಿಡು, ಚೈನಾ ಪ್ರಾಡಕ್ಟು, ಗ್ಯಾರಂಟಿ ಇಲ್ಲ, ಬರುತ್ತೆ ಹೋಗುತ್ತೆ ಹೀಗಂತ ಎಲ್ಲರೂ ಲೇವಡಿ ಮಾಡಿದ್ರು, ನಿರ್ಲಕ್ಷ್ಯ ಕೂಡ ತೋರಿದ್ರು. ಆದರೆ ಆ ಮಹಾಮಾರಿ ಉಂಟು ಮಾಡಿದ ಅನಾಹುತ ಇದೆಯಲ್ಲ, ಅದು ಮಾತ್ರ ಭಯಾನಕ. ಇಡೀ ದೇಶದಲ್ಲಿಯೇ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಯಿತು. ಎಷ್ಟೋ ಜನರಿಗೆ ಹಾಸಿಗೆ ಸಿಗದೆ ಬೀದಿಯಲ್ಲಿ ನರಳಿ ನರಳಿ ಮೃತಪಟ್ಟರು. ಮನೆಯಿಂದ ಹೊರಬರೋದಕ್ಕೂ ಜನರು ಹೆದರ್ತಾ ಇದ್ರು. ಲಾಕ್ಡೌನ್ ಮಾಡಿ ತಿಂಗಳುಗಟ್ಟಲೆ ಜನರು ಮನೆಯಿಂದ ಹೊರಬರೋದಕ್ಕೂ ಬ್ರೇಕ್ ಹಾಕಲಾಗಿತ್ತು. ಎಷ್ಟೋ ಜನರು ನರಳಿ ನರಳಿ ಪ್ರಾಣ ಬಿಟ್ರು. ದೃಶ್ಯಗಳು ಭಯಾನಕವಾಗಿಯೇ ಇದ್ವು. ಹೃದಯಾಘಾತ ಪ್ರಕರಣಗಳ ಸಂಖ್ಯೆಯಲ್ಲೂ ಗಣನೀಯವಾಗಿ ಏರಿಕೆಯಾಯಿತು. ಕೆಲ ತಿಂಗಳ ಬಳಿಕ ಮಹಾಮಾರಿಯ ಬಗ್ಗೆ ಇದ್ದ ಆತಂಕ ಕಡಿಮೆಯಾಯಿತು. ಕೋವಿಡ್ ಲಸಿಕೆಯನ್ನ ಫ್ರೀಯಾಗಿ ದೇಶಾದ್ಯಂತ ಹಾಕಲಾಯಿತು. ಆದ್ರೀಗ ಮತ್ತದೇ ಸಮಸ್ಯೆ, ಆತಂಕ, ಭಯದ ವಾತಾವರಣ ಜನರಲ್ಲಿ ನಿರ್ಮಾಣವಾಗಿದೆ. ಕಾರಣ JN1 ತಳಿ. ಕೇರಳದಲ್ಲಿ JN1 ತಳಿಯ ಆತಂಕ. ಒಮಿಕ್ರಾನ್ ರೂಪಾಂತರ ತಳಿ. ವೇಗವಾಗಿ ಹರಡುತ್ತಿರುವ ವೈರಸ್. ಕೇರಳ ರಾಜ್ಯದ ತಿರುವನಂತಪುರಂ ಜಿಲ್ಲೆಯ ಕರಕುಲಂ ಎಂಬುವಲ್ಲಿ JN1 ಕೋವಿಡ್ ಉಪತಳಿ ಮೊದಲ ಬಾರಿಗೆ ಪತ್ತೆಯಾಗಿತ್ತು. December 8 ಈ ತಳಿ ಪತ್ತೆಯಾಗಿತ್ತು. 79 ವರ್ಷದ ವಯಸ್ಸಿನ ಮಹಿಳೆಗೆ ಈ ಸೋಂಕು ಹರಡಿತ್ತು. ಸೋಂಕಿನ ಲಕ್ಷಣಗಳು ತುಂಬಾನೇ ಸೌಮ್ಯವಾಗಿದ್ವು. ಇನ್ಫ್ಲೂಯೆನ್ಸಾ ಮಾದರಿಯ ಸೋಂಕಿನ ಲಕ್ಷಣಗಳಿದ್ವು. ಆದರೆ ಇದೇ ಉಪತಳಿ ವಿಶ್ವಾದ್ಯಂತ ಹಾವಳಿ ಇಡ್ತಾ ಇದ್ದು ಆರೋಗ್ಯ ವ್ಯವಸ್ಥೆಗೆ ಸವಾಲೊಡ್ಡುವ ಭೀತಿ ಎದುರಾಗಿದೆ. ಪ್ರಮುಖವಾಗಿ ನೆಗಡಿ, ಕೆಮ್ಮು, ಜ್ವರ, ಉಸಿರಾಟ ಸಮಸ್ಯೆ, ಮೈಕೈ ನೋವು, ಕೆಲವರಲ್ಲಿ ಹೊಟ್ಟೆ ನೋವು, ಅತಿಸಾರ ಕಾಣಿಸಿಕೊಳ್ತಾ ಇದೆ. ಸೋಂಕು ಬೇಗನೆ ಹರಡುತ್ತಿದೆ, ಆದರೂ ಮಾರಣಾಂತಿಕವಾಗಿಲ್ಲ. ಉಸಿರಾಟ ತೊಂದರೆ, ಆಸ್ಪತ್ರೆ ದಾಖಲು ಅನಿವಾರ್ಯತೆಯ ಪ್ರಮಾಣ ಕಡಿಮೆ ಇದೆ. ಈಗಾಗಲೇ ಬೇರೆ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಯುಳ್ಳವರು, ವೃದ್ಧರು, ಮಕ್ಕಳು ಕೊಂಚ ಎಚ್ಚರಿಕೆ ವಹಿಸೋದು ಉತ್ತಮ. ಶಿವಮೊಗ್ಗದಲ್ಲಿ 3 ಪಾಸಿಟಿವ್ ಪ್ರಕರಣ ಪತ್ತೆ. ಜನರು ಆತಂಕ ಪಡುವ ಅಗತ್ಯವಿಲ್ಲ. ಶಿವಮೊಗ್ಗದಲ್ಲಿ 3 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ರಾಜ್ಯಾದ್ಯಂತ ಕೊರೋನಾ ಪಾಸಿಟಿವ್ ಸಂಖ್ಯೆ ಏರಿಕೆಯಾಗುತ್ತಿರುವ ಬೆನ್ನಲ್ಲೇ ಶಿವಮೊಗ್ಗದಲ್ಲೂ 3 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ಸೋಂಕಿತರೊಬ್ಬರು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಇನ್ನಿಬ್ಬರಿಗೆ ಹೋಮ್ ಐಸೋಲೇಷನ್ಗೆ ಸೂಚನೆ ನೀಡಲಾಗಿದೆ. ಕಳೆದ ವರ್ಷ ಶಿವಮೊಗ್ಗದಲ್ಲಿ ಕಾಣಿಸಿಕೊಂಡಿದ್ದ ಪಾಸಿಟಿವ್ ಕೇಸ್ ಇದೀಗ ಮತ್ತೆ ವರದಿಯಾಗಿವೆ. ನಿನ್ನೆ 3 ಪಾಸಿಟಿವ್ ಕೇಸ್ ರೆಕಾರ್ಡ್ ಇದಾಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು 1 ಅಡ್ಮಿಷನ್ ಆಗಿದೆ, ಎಲ್ಲ ILI ಅಂತ ಸಾರಿ ಇದರಲ್ಲಿ ಅಡ್ಮಿಟ್ ಆಗಿದೆ. ವಾರ್ಡಲ್ಲಿ ಸಪ್ರೇಟ್ ಐಸೋಲೇಟ್ ಮಾಡಿದ್ದೀವಿ ಆ ಪೇಷೆಂಟ್ನ. 30 ಬೆಡ್ ಇದೆ, ಅದರಲ್ಲಿ 12 ICU ಬೆಡ್ ಐಸೋಲೇಟ್ ಮಾಡಿದ್ದೀವಿ, ಉಳಿದವು ಆಕ್ಸಿಜನ್ ಬೆಡ್ ಐಸೋಲೇಟ್ ಮಾಡಿದ್ದೀವಿ. ಓಕೆ. ಆಮೇಲೆ N95 ಮಾಸ್ಕ್ ಇದೆ ಅವೈಲೆಬಿಲಿಟಿ. ಆಮೇಲೆ 6900 PPE ಕಿಟ್ ಅವೈಲೆಬಿಲಿಟಿ ಇದೆ ನಮ್ಮ ಹತ್ರ. ಆಮೇಲೆ RT-PCR ಕಿಟ್, ಎಲ್ಲ ಟೆಸ್ಟ್ಗಳು ಮಾಡೋದಕ್ಕೆ ಅವಕ ಎಲ್ಲ ಲಭ್ಯವಿದೆ. ಎಲ್ಲ ರೀತಿಯಲ್ಲಿ COVID-19 ಫೇಸ್ ಮಾಡೋದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಅದು ಸೀಕ್ವೆನ್ಸ್ ಕಳಿಸಿದ್ದಾರೆ, ಬಟ್ ಕೋವಿಡ್ ಪಾಸಿಟಿವ್ ಅಂತ ಅಷ್ಟೇ ಮಾತ್ರ ಗೊತ್ತಾಗಿದೆ ನಮಗೆ. ಅದು 1 ಸೀಕ್ವೆನ್ಸ್ ಕಳಿಸಿದ್ದಾರೆ ಇವತ್ತು. ಅದು RT-PCR ಟೆಸ್ಟ್ ಮಾಡಿ ದೃಢಪಡಿಸಿದ್ರು. ಅದು ವೈರಲ್ ಲೋಡ್ ಮೇಲೆ ಅದನ್ನ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಲ್ ಆಫೀಸರ್ ಇದ್ದಾರೆ, ಅವರು ಅದು ಮುಂದೆ ಇದು ಮಾಡ್ತಾರೆ. ಅದನ್ನ ಮಾಡಿಬಿಟ್ಟು ಜೀನ್ ಸೀಕ್ವೆನ್ಸಿಂಗ್ ಅಂತ ಕಳಿಸ್ತಾರೆ. ಅದು ವೈರಲ್ ಲೋಡ್ ಜಾಸ್ತಿ ಬಂದರೆ ಒಂದು ಕೇಸ್ ಕಳಿಸಿದೆ ಅಲ್ಲ. ಭಾಳ ಇದು ನಮ್ಮಲ್ಲಿ ಬರ್ತಕ್ಕಂಥ ಸಾರಿ ಮತ್ತು ILI ಕೇಸ್ಗಳಿಗೆ ಎಲ್ಲದಕ್ಕೂ ಟೆಸ್ಟ್ ಮಾಡ್ತೀವಿ. ನಿನ್ನೆ ಒಂದು 20 ಟೆಸ್ಟ್ ಮಾಡಿದ್ದೀವಿ ನಿನ್ನೆ, ಅದರಲ್ಲಿ 3 ಪಾಸಿಟಿವ್ ಆಗಿದೆ. 30 ಬೆಡ್ ಆಗಿದೆ, 30 ಬೆಡ್ ಇದೆ, ಅದರಲ್ಲಿ 12 ICU ಬೆಡ್ ಇದೆ, ಉಳಿದಿದ್ದು ಆಕ್ಸಿಜನ್ ಬೆಡ್ ಇದೆ. ಆಮೇಲೆ ನಾವು ಕೇಸ್ ಏನಾದರೂ ಜಾಸ್ತಿ ಆದರೆ ನಾವು ಒಂದೊಂದು ಸ್ಟೆಪ್ಪಲ್ಲಿ ನಾವು ಅದು ಕೋವಿಡಿಗೆ ಪ್ರಿಪೇರ್ ಮಾಡ್ತೀವಿ. ಅದನ್ನು ರೆಡಿ, ಎಲ್ಲ ರೆಡಿ ಇದೆ, ಆಕ್ಸಿಜನ್ ಏನು ಸಮಸ್ಯೆ ಇಲ್ಲ. ಅದು ಇದೆ ನಮ್ಮಲ್ಲಿ, ಅದನ್ನೆಲ್ಲ
ಇಲ್ಲ ಈಗೆಲ್ಲ ತೊಂದರೆ ಇಲ್ಲ, ಆಕ್ಸಿಜನ್ ಏನು ಅದು, ಯಾಕಂದ್ರೆ ಪ್ರಿಪೇರ್ ಆಗಿದ್ದೀವಲ್ಲ. ಅಲ್ಲ ಅದನ್ನು ಕರೆಕ್ಟಾಗಿ ಲಿಸ್ಟ್ ಹೇಳ್ತೀನಿ ನೋಡ್ಕೊಂಡು ಅದನ್ನು, ಬಟ್ ರೆಡಿ ಇದೆ ನಮ್ಮ ಹತ್ರ ಇದೆ, ಏನು ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆ ಇಲ್ಲ. ಸರ್ ಏನು ಮೆಸೇಜ್ ಕೊಡ್ತೀವಿ ಸರ್, ಯಾಕಂದರೆ ದೊಡ್ಡ ಆಸ್ಪತ್ರೆ ಹೇಗೆ ಏನು ವ್ಯವಸ್ಥೆ ಇರುತ್ತೆ, ಜನ ಗಾಬರಿ ಆಗ್ತಾರೆ ಸಡನ್ ಆಗಿ ಕೋವಿಡ್ ಅಂದ ತಕ್ಷಣ? ಗಾಬರಿ ಆಗೋದೇನು ಬೇಡ, ಕೋವಿಡ್ ಅಂದ ತಕ್ಷಣ ನಮ್ಮ ಹೋದ ಸತಿ ಹೆಂಗೆ ಯಾವ ಥರ ನಾವು ಫಾಲೋ ಮಾಡಿದ್ದೀವಿ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಆಮೇಲೆ ಮಾಸ್ಕ್ ಧರಿಸೋದಾಗಲಿ, ಆಮೇಲೆ ಜನಗಳು ಅದನ್ನೊಂದು ಫಾಲೋ ಮಾಡಿದ್ರೆ ಸಾಕಾಗ್ತದೆ. ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬಂದು ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಏನು ಸಿಂಪ್ಟಮ್ಸ್ ಇಲ್ಲ, ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ಐಸೋಲೇಟ್ ಆದರೆ ಸಾಕಾಗ್ತದೆ. ಹೆಚ್ಚಿನದ್ದು ಏನಾದರೂ ತೊಂದರೆ ಇದ್ದಲ್ಲಿ ಇಮಿಡಿಯೇಟ್ಲಿ ಬಂದು ನಮಗೆ ರಿಪೋರ್ಟ್ ಮಾಡಿದ್ರೆ ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಟ್ರಯೇಜ್ ನೋಡಿಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಷನ್ ಯಾವ್ದು ಮಾಡಬೇಕು, ಹೋಮ್ ಐಸೋಲೇಷನ್ ಯಾವ್ದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ವೈದ್ಯರ ಸಲಹೆ ಅಂತ ಅದನ್ನು ಮುಂದುವರಿಸ್ತೀವಿ. ಅವ್ರು ನೆಗೆಟಿವ್ ಆಗೋದಂತ ಯೂಶ್ವಲಿ ಅದನ್ನು ಐಸೋಲೇಟ್ ಮಾಡ್ತೀವಿ, ಅದನ್ನು ಸಾಮಾನ್ಯವಾಗಿ ಒಂದು 7-8 ದಿನದಲ್ಲಿ ಅದು ನಾರ್ಮಲ್ ಆಗಿಬಿಡ್ತಾರೆ, ತೊಂದರೆ ಇಲ್ಲ. ಟ್ರೇಸ್ ಮಾಡ್ತೀವಿ, ಅದನ್ನು ಟ್ರೇಸ್ ಮಾಡ್ತೀವಿ, ಅದನ್ನೆಲ್ಲ ಇವರು ನಮ್ಮ DHO ಆಫೀಸಿಂದ ಅವರೆಲ್ಲ ಟ್ರೇಸ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾತ್ರ ನಾವು ಅದು ಹ್ಯಾಂಡಲ್ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸಿ. ಈಗಾಗಲೇ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಹಾಸಿಗೆ ಆಕ್ಸಿಜನ್ಗೆ ಕೊರತೆಯಾಗದಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕಾಗಿದೆ. ಇನ್ನು KSRTC, BMTC ಬಸ್ಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ. ರೋಗ ಬಂದ ಮೇಲೆ ನರಳಾಡೋದಕ್ಕಿಂತಲೂ ಅಗತ್ಯ ಮುನ್ನೆಚ್ಚರಿಕೆಯನ್ನ ಈಗಿನಿಂದಲೇ ಕೈಗೊಂಡ್ರೆ ಮಹಾಮಾರಿ ಯಾವುದೇ ರೂಪಾಂತರ ಪಡೆದರೂ ತಡೆಗಟ್ಟಬಹುದು. ಹಾಗಾಗಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕಾಗಿದೆ. ಜನ ಜಾಸ್ತಿ ಇರೋ ಕಡೆ ಮಾಸ್ಕ್ ಬಳಸಿ. ಹಿಂದೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರೋ ಅವುಗಳನ್ನ ಈಗಲೂ ಪಾಲಿಸಬೇಕಾಗಿದೆ. ಇಲ್ಲಾಂದ್ರೆ ಆಸ್ಪತ್ರೆ ಸೇರೋದು ಗ್ಯಾರಂಟಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.